ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವನ್. ಇವತ್ತಿನ ಈ ಸಂಚಿಕೆಯಲ್ಲಿ ಬಹಳ ವಿಶಿಷ್ಟವಾದಂತಹ ವಿಚಾರಗಳನ್ನು ತಿಳಿಸಬೇಕು ಅಂತ ಹೇಳಿ ಬಂದಿದ್ದೀವಿ. ಏನು ಇವತ್ತಿನ ಸಂಚಿಕೆ ಅಂತಂದರೆ, ಯಂತ್ರಧಾರಣೆಯಿಂದ ಆಗ್ತಕ್ಕಂತಹ ಪ್ರಯೋಜನಗಳೇನು ಅಂತ ಹೇಳಿ. ಯಂತ್ರಗಳಿಂದ ಶಾರೀರಿಕ, ಮಾನಸಿಕ ಮತ್ತು ಕೆಲವೊಂದು ದೃಷ್ಟಿದೋಷಗಳ ನಿವಾರಣೆಗಾಗಿ ಯಾವ್ಯಾವ ರೂಪದ ಯಂತ್ರಗಳು ಧಾರಣೆ ಮಾಡಿದರೆ ಉತ್ತಮ ಎಂಬತಕ್ಕಂಥದ್ದು ಪ್ರಶ್ನೆ. ಸೊ ಈ ಯಂತ್ರಧಾರಣೆಗಳಲ್ಲಿ ಕೆಲವೊಂದು ಬಹಳ ವಿಶಿಷ್ಟವಾಗಿರತಕ್ಕಂಥ ಯಂತ್ರಧಾರಣೆಗಳಿರುತ್ತವೆ. ಕಣ್ಣಿನ ದೃಷ್ಟಿ ನಿವಾರಣೆಗಾಗಿ, ಶಾರೀರಿಕ ಬಾಧೆಗಾಗಿ, ಮಾನಸಿಕವಾಗಿ ಅಂತಂದರೆ, ಮನುಷ್ಯನಿಗೆ ಎಷ್ಟು ಸಂಪತ್ತಿದ್ದರೂ ಸಹ ನೆಮ್ಮದಿ ಮನಃಶಾಂತಿ ಇರುವುದಿಲ್ಲ. ತಾನು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಧನನಾಶ ಆಗ್ತಾ ಇರುತ್ತೆ, ನೆಮ್ಮದಿ ಎಂಬತಕ್ಕಂಥ ಸಂಪೂರ್ಣ ಕಳ್ಕೊಂಡಿರ್ತಾನೆ, ತಾನು ಎಲ್ಲಿ ಕೈ ಹಾಕಿದರೂ ಸಹ ನಷ್ಟಪ್ರಾಪ್ತಿ ಆಗುತ್ತೆ. ಇದು ಮಾನಸಿಕವಾಗಿ ಮನುಷ್ಯನನ್ನು ಹಾಳು ಮಾಡತಕ್ಕಂಥದ್ದಿದೆ. ಎರಡನೇದಾಗಿ ಶಾರೀರಿಕ ಸಮಸ್ಯೆ ಅಂತ ಕೂಡಲೇ ಎಲ್ಲರಿಗೂ ಆರೋಗ್ಯ ದೋಷ ಅಂತ ಹೇಳ್ತೀವಿ ನಾವು, ಆರೋಗ್ಯ ನಾಶ ಅಂತ ಹೇಳ್ತೇವೆ. ಎಲ್ಲಿ ತೋರಿಸಿದರೂ ಸಹ ಇದಕ್ಕೊಂದು ರಿಪೋರ್ಟ್ ಸಿಗೋದಿಲ್ಲ. ಕೈ, ಕಾಲು, ಕತ್ತಿನ ಭಾಗ, ಬೆನ್ನು ಭಾಗ ಇವೆಲ್ಲ ನಮಗೆ ಗೊತ್ತಿಲ್ಲದೆ ಇರೋ ರೂಪದಲ್ಲಿ ನಾಶ ಆಗ್ತಾ ಬರುತ್ತೆ. ಈ ಶಾರೀರಿಕ ಸಮಸ್ಯೆಗಳಲ್ಲಿ ಸುಸ್ತು, ಆಯಾಸ, ಸಂಕಟದ ಜೊತೆಯಲ್ಲಿ ದೇಹ ಭಾರ ಆಗತಕ್ಕಂಥದ್ದು, ಮಂದ ಜ್ಞಾನ, ಮಂದ ಬುದ್ಧಿ, ಅತಿ ನಿದ್ದೆ, ಮಹಾಕೋಪ, ದರಿದ್ರವಾದ ಲಕ್ಷಣ ಪ್ರಾರಂಭಿಸುತ್ತೆ ಶಾರೀರಿಕವಾದಂಥ ಕಂಟಕಕ್ಕೆ. ಈ ಕಂಟಕದಿಂದ ಮನುಷ್ಯನ ದಿನಚರಿಯನ್ನೇ ನಾಶ ಮಾಡುತ್ತೆ. ಯಾವ ರೂಪದಲ್ಲಿ ಅಂತಂದರೆ, ತಾನು ಬೆಳಗ್ಗೆ ಎದ್ದೇಳತಕ್ಕಂತಹ ಸಮಯದಿಂದ ಆತ ಮಾಡತಕ್ಕಂಥ ಎಲ್ಲ ಕಾರ್ಯಗಳನ್ನು ಸಹ ಶಾರೀರಿಕ ನಾಶ ಸ್ಥಾನಕ್ಕೆ ಬಂದು ನಿಲ್ಲುತ್ತೆ. ಅದಾದ ಬಳಿಕ ವಿಶೇಷವಾಗಿ ದೃಷ್ಟಿ ಅಂದರೆ ಏನು? ಮನುಷ್ಯ ಇವತ್ತೊಂದು ವೆಹಿಕಲ್ ತೊಗೊಂಡ್ರೂ ಸಹ, ಮನೆ ಕಟ್ಟಡ ಮಾಡಿದರು, ಉತ್ತಮವಾದ ಬಟ್ಟೆ ಹಾಕಿದರು, ಅಥವಾ ಏನೋ ಇವತ್ತು ಯಾವತ್ತೂ ಇಲ್ಲದೆ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರ, ಅದು ಫಂಕ್ಷನ್ಗೆ ಹೋಗ್ತಿದ್ದೀರಾ ಅಂತಂದರೂ ಸಹ ಜನಗಳ ದೃಷ್ಟಿ ಬಹಳ ಕೆಟ್ಟದ್ದು. ಈ ಜನದೃಷ್ಟಿಯಿಂದ ಮನುಷ್ಯನ ಜೀವನದಲ್ಲಿ ಉತ್ತುಂಗಕ್ಕಿರತಕ್ಕಂಥವನು ಸಹ ಕೆಳಮಟ್ಟದ ಸ್ಥಾನಕ್ಕೆ ಬರತಕ್ಕಂಥ ಸಾಧ್ಯತೆಗಳಿದೆ. ಯಾವುದು ಆ ದೃಷ್ಟಿಗಳು ಅಂತ ಹೇಳ್ತೀರ? ಒಂದು, ಮೂಲವಾಗಿ ಕಣ್ಣಿನ ದೃಷ್ಟಿ. ಎರಡನೇದಾಗಿ ನುಡಿಯುವಂಥ ನಾಲಿಗೆಯ ದೃಷ್ಟಿ. ಮೂರನೇದಾಗಿ ನಮ್ಮನ್ನು ನೋಡಿ ಕೆಲವರು ಮನಸ್ಸಲ್ಲಿ ನರಳತಕ್ಕಂಥದ್ದು ಇದೆಯಲ್ಲ, ಅದು ಸಹ ಆತ್ಮದೃಷ್ಟಿ ಅಂತ ಹೇಳ್ತೇವೆ. ಸೊ ಈ ದೃಷ್ಟಿ ದೋಷಗಳ ನಿವಾರಣೆ ಮಾಡದೆ, ನಾವುಗಳ ಹಾಗೆ ಬಿಟ್ಟು ದೈವವನ್ನು ನಂಬದೆ, ಪೂಜೆ ಪುನಸ್ಕಾರಗಳನ್ನು ನಂಬದೆ, ಯಾವುದಕ್ಕೂ ಆದ್ಯತೆ ಕೊಡದೆ, ಗುರುಮಾರ್ಗವಿಲ್ಲದೆ ಹೋದರೆ ಮನುಷ್ಯನ ಜೀವನದಲ್ಲಿ ಈ ದೃಷ್ಟಿದೋಷ, ಶಾರೀರಿಕ ಸಮಸ್ಯೆ ಮತ್ತು ಕೆಲವು ಮಾನಸಿಕವಾದಂತಹ ಸಮಸ್ಯೆ ಇವೆಲ್ಲ ಉದ್ಭವ ಆಗಿ ಜೀವನದಲ್ಲಿ ಒಂದೊಂದಾದ ಹಂತಗಳನ್ನು ಡೌನ್ ಆಗ್ತಾ ಬಂದ್ಬಿಡ್ತೀವಿ ನಾವು. ಈ ಕೆಲವು ದೋಷಗಳಿಗೆ ನಿವಾರಣೆಗಂತ ಹೇಳಿ ಅಥರ್ವಣ ವೇದದಲ್ಲಿರತಕ್ಕಂತಹ ಬ್ರಹ್ಮತಂತ್ರ ಭದ್ರಕಾಳಿಯ ತಾಂತ್ರಿಕ ವಿಧಾನದ ಯಂತ್ರ ಧಾರಣೆಗಳು ಬಹಳ ಮುಖ್ಯವಾಗಿದೆ. ಮನುಷ್ಯನ ಸಂಕಷ್ಟ ದರಿದ್ರ ನಿವಾರಣೆಗಂತ ಹೇಳಿ ಈ ಯಂತ್ರಗಳ ಉಪಯೋಗ ಇದೆ. ಆ ಯಂತ್ರ ಉಪಯೋಗವನ್ನು ಯಾವ ನಕ್ಷತ್ರ, ರಾಶಿ, ಯೋಗ, ಕರಣ, ಉತ್ತಮವಾದಂತಹ ಮುಹೂರ್ತದಲ್ಲಿ ಬರೆಯತಕ್ಕಂಥವನು, ಉತ್ತಮವಾದಂತಹ ಜ್ಞಾನವುಳ್ಳವನು, ದೈವ ಶಕ್ತಿ ಉಳ್ಳತಕ್ಕಂತಹ, ಅನುಷ್ಠಾನವುಳ್ಳಂತಹ, ಯಂತ್ರ ವಿದ್ಯೆಯನ್ನು ಕಲಿತಂತಹ ತಾಂತ್ರಿಕರಿಂದ ಮಾತ್ರ ಸಾಧ್ಯ. ಎಲ್ಲ ದೋಷ ನಿವಾರಣೆಗೂ ಪೂಜಾದಿಗಳಿಂದ, ಯಂತ್ರಗಳಿಂದ, ಧಾರ್ಮಿಕ ವಿಧಿವಿಧಾನಗಳಿಂದ ಶಾಶ್ವತ ಪರಿಹಾರ ಮಾರ್ಗ ಇದೆ. ಇಂತಿಷ್ಟು ಸಮಸ್ಯೆಗಳಿಂದ ನೀವುಗಳನ್ನು ನೊಂದಿದ್ರೆ ಪರಿಹಾರ ಸಿಗದೆ ಬಹಳಷ್ಟು ದೈವ ಜ್ಯೋತಿಷಗಳಲ್ಲಿ, ವೈದ್ಯರಲ್ಲಿ ಹೋಗಿ ನೊಂದು ನರಳಿದ್ರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನೆಲ್ಲ ಸಮಸ್ಯೆಗಳಿಗೂ ನಮ್ಮಲ್ಲಿ ದೈವಿಕ ಪೂಜೆಯ ವಿಧಿವಿಧಾನಗಳಿಂದ ಶಾಶ್ವತ ಪರಿಹಾರ ಮಾಡಿಕೊಡ್ತಕ್ಕಂತಹ ವಿಧಾನಗಳಿವೆ. ಚಿಂತಿಸಬೇಡಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಿ. ಇನ್ನಿವೆಲ್ಲ ಸಂಕಷ್ಟಗಳ ನಿವಾರಣೆಗಾಗಿ ನಾವು ಸ್ಪಂದಿಸ್ತೇವೆ. ಸರ್ವೇ ಜನೋ ಸುಖಿನೋ ಭವತ್ತು. ನಮಸ್ಕಾರ.